ಧನುರಾಶಿಯವರಿಗೆ ಏಪ್ರಿಲ್ ತಿಂಗಳು ಸಾಮಾನ್ಯವಾಗಿರುತ್ತೆ ಜೀವನದ ಕೆಲವು ಅಂಶಗಳು ಯಶಸ್ಸನ್ನು ತರುತ್ತೆ ಆದರೆ ಇತರರು ನಿಮಗೆ ತೊಂದರೆಗಳನ್ನು ಉಂಟು ಮಾಡ್ತಾರೆ ಉದ್ಯೋಗದ ಹೊಸ ಬಾಗಿಲುಗಳು ನಿಮಗಾಗಿ ತೆರೆದುಕೊಳ್ತವೆ ಸರ್ಕಾರಿ ನೌಕರರ ಕೆಲಸದ ಸಾಮರ್ಥ್ಯವು ಸುಧಾರಿಸುತ್ತೆ ಮತ್ತು ಹತ್ತನೇ ಮನೆಯ ಮೇಲೆ ಸೂರ್ಯನ ಅಂಶದಿಂದಾಗಿ ಸವಾಲುಗಳನ್ನು ಎದುರಿಸಲು ಅವರು ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಗುರುತಿಸಲ್ಪಡ್ತೀರಿ ಮತ್ತು ನಿಮ್ಮ ಹಿರಿಯರು ಪ್ರಭಾವಿತರಾಗ್ತಾರೆ ಮತ್ತು ಬಡ್ತಿಯ ಬಾಗಿಲುಗಳು ಶೀಘ್ರದಲ್ಲೇ ತೆಗೆದುಕೊಳ್ತವೆ ಮಾಧ್ಯಮಿಕ ಶಿಕ್ಷಣದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರವಾಗಿರುತ್ತೆ ಅವರು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತಾರೆ ಉನ್ನತ ಶಿಕ್ಷಣವನ್ನು ಪಡೆಯುವವರಿಗೆ ಈ ಅವಧಿ ಬಹಳ ಅನುಕೂಲಕರವಾಗಿರುತ್ತೆ ಹಿರಿಯರ ಸಲಹೆಯಿಂದ ಎಲ್ಲ ರೀತಿಯ ಶೀತಲ ಸಮರವೂ ದೂರವಾಗುತ್ತೆ ನಿಮ್ಮ ಹಿರಿಯರನ್ನು ಗೌರವಿಸಲು ಮತ್ತು ಅವರ ಮಾತುಗಳಿಗೆ ಗಮನ ಕೊಡಲು ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅವರ ಸಲಹೆಗಳು ನಿಮ್ಮ ಕುಟುಂಬದ ವ್ಯವಹಾರದಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ ಕುಟುಂಬದಲ್ಲಿನ ಯಾವುದೇ ಮಹಿಳೆಯನ್ನು ನೀವು ನಿರ್ಲಕ್ಷಿಸಬಾರ್ದು ಅನ್ನೋದನ್ನು ನೀವು ನೆನ್ಪಲಿಟ್ಕೊಳ್ಬೇಕು ಪ್ರೇಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಇರೋದಿಲ್ಲ ಮತ್ತು ಪ್ರೇಮ್ ಪಕ್ಷಿಗಳು ಪರಸ್ಪರ ಒಗ್ಗೂಡಲ್ಪಡ್ತವೆ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಂಭರಾಶಿಯಲ್ಲಿ ಶನಿಯ ಸಂಕ್ರಮಣ ಅಂದರೆ ಮೂರನೇ ಮನೆ ಮತ್ತು ಐದನೇ ಮನೆಯ ಮೇಲೆ ಅದ ಪೂರ್ಣ ಅಂಶವು ನಿಮಗೆ ಸಮಸ್ಯೆಯನ್ನು ಎದುರಿಸುವಂತೆ ಮಾಡುತ್ತೆ ವಿವಾಹಿತ ದಂಪತಿಗಳಿಗೆ ಈ ಅವಧಿಯು ಆಶಾದಾಯಕವಾಗಿರುತ್ತೆ ಪರಸ್ಪರ ಉತ್ತಮ ತಿಳುವಳಿಕೆ ಇರುತ್ತೆ ಮತ್ತು ನಂಬಿಕೆಯ ಮಟ್ಟವೂ ಹೆಚ್ಚಾಗುತ್ತೆ ಮಾನಸಿಕ ಉದ್ವೇಗದಿಂದ ದೂರ ಇರಬೇಕು ಯಾವುದರ ಬಗ್ಗೆಯೂ ಅತಿಯಾಗಿ ಆಲೋಚಿಸಬೇಡಿ ಮತ್ತು ನಿಮ್ಮ ದೈನಂದಿನ ದಿನಚರಿಯನ್ನು ಸಮತೋಲನಗೊಳಿಸುವ ಮೂಲಕ ನಿಮ್ಮ ಸಣ್ಣ ಕಾಯಿಲೆಗಳನ್ನು ನೀವು ತೊಡೆದು ಹಾಕಬಹುದು ಅತಿಯಾದ ಕೆಲಸ ಮತ್ತು ಆರ್ಥಿಕ ಕಾರಣಗಳಿಂದ ಮಾನಸಿಕ ಒತ್ತಡ ಹೆಚ್ಚು ಕಾಲ ಉಳಿಯೋದಿಲ್ಲ ಪರಿಹಾರ ವಿಷ್ಣುವಿನ ಆರಾಧನೆ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು